ನಮಸ್ಕಾರ ವೀಕ್ಷಕರೇ, ಪ್ರಿಯಾ ಸುಚಿ ಚಾನೆಲ್ಗೆ ಸ್ವಾಗತ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನಿವತ್ತು ಗಣೇಶ ಹಬ್ಬದ ಪ್ರಯುಕ್ತವಾಗಿ ಗಣೇಶನಿಗೆ ತುಂಬಾ ಇಷ್ಟವಾಗುವಂತಹ ಮೋದಕ ಮತ್ತು ಬೇಳೆ ಹೂರ್ಣವನ್ನು ತುಂಬಿ ಮಾಡಿರುವಂತಹ ಕರಿಗಡುಬುವಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಎಲ್ಲದಕ್ಕಿಂತ ಮುಂಚೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸರಿಯಾದ ವಿಧಾನದಲ್ಲಿ ಮೋದಕವನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡ್ಕೊಳ್ಳೋಣ. ಈ ಮೋದಕ ಮಾಡೋದಂತೂ ತುಂಬಾ ಈಸಿ. ಈ ವಿಡಿಯೋನ ನೋಡಿಕೊಂಡ್ರೆ ನೀವು ಕೂಡ ಪರ್ಫೆಕ್ಟ್ ಮೋದಕವನ್ನು ಮಾಡ್ಕೊಳ್ತೀರಾ. ಈ ಮೋದಕ ನೋಡೋದಕ್ಕೆ ಎಷ್ಟು ಸೊಗಸಾಗಿದೆಯೋ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿ ಗರಿಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಇದನ್ನು ಯಾವ ರೀತಿಯಾಗಿ ಯಾವೆಲ್ಲ ಪದಾರ್ಥಗಳನ್ನ ಹಾಕಿ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ನ ತಗೊಳ್ಳಿ. 1 ಕಪ್ಪಷ್ಟು ತೆಂಗಿನಕಾಯಿನ ನಾವು ಪುಡಿ ಮಾಡ್ಕೊಳ್ಳೋಣ. ನೀರನ್ನು ಹಾಕ್ತಲೇ ಪುಡಿ ಮಾಡ್ಕೊಳ್ಳಿ. ನೀವು ಬೇಕಾದರೆ ತೆಂಗಿನಕಾಯನ್ನ ತುರಿದು ಕೂಡ ಇಟ್ಕೊಳ್ಬೋದು. ತುರಿಯೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಈ ಥರ ಮಿಕ್ಸರ್ನಲ್ಲಿ ಪುಡಿ ಮಾಡ್ಕೊಂಬಿಡಿ. ನೀರನ್ನು ಹಾಕ್ತಲೇ ಹಾಗೆ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ತೆಂಗಿನಕಾಯಿ ತುರಿ ರೆಡಿ ಆಗಿದೆ ಅಲ್ವಾ. ಎಷ್ಟು ಬೇಗ ಮಾಡ್ಕೊಳ್ಬೋದು, ಎಷ್ಟು ಸಿಂಪಲಾಗಿ. ಈಗ ಇದನ್ನು ಇದೇ ಮಿಕ್ಸರ್ ಜಾರ್ನಲ್ಲಿ ತೆಗೆದಿಟ್ಕೊಳ್ತೀನಿ. ಈಗ ಒಂದು ದೊಡ್ಡ ಬೌಲ್ಗೆ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟು ಮತ್ತು 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಹಿಟ್ಟನ್ನು ನಾದ್ಕೊಳ್ಳೋದಕ್ಕೆ ಎರಡನ್ನು ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕು. ಯಾವುದಾದ್ರೂ 1 ಕಪ್ಪನ್ನು ಮೆಜರ್ಮೆಂಟಿಗೆ ಅಂತ ತೊಗೊಂಡು ಎರಡನ್ನು 1 ಕಪ್ ಹಾಕ್ಕೊಳ್ಳಿ. ಒಂದ್ಸಲ ಎರಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ರುಚಿ ತುಂಬ ಚೆನ್ನಾಗಿದೆ. ಚಿಟಿಕೆ ಹಾಕ್ಕೊಳ್ಳಿ ಸಾಕು. 2 ಚಮಚದಷ್ಟು, 2 ದೊಡ್ಡ ಚಮಚದಷ್ಟು ತುಪ್ಪವನ್ನು ಚೆನ್ನಾಗಿ ಬಿಸಿ ಮಾಡಿ ಹಾಕ್ಕೊಳ್ಬೇಕು. ಬಿಸಿ ಮಾಡಿ ಹಾಕಿದ್ಮೇಲೆ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 30 ಸೆಕೆಂಡ್ಗಳ ಕಾಲ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕೈನಿಂದನೇ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ. ನಾನು ಕೈನಲ್ಲಿನೇ ಚೆನ್ನಾಗಿ ಬೆರಳುಗಳ ಸಹಾಯದಿಂದ ಉದುರುದ್ರಾಗಿ ಪುಡಿ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾದ್ಕೊಳ್ಳಿ. ನೋಡಿ, ನಾನು ಚಿಕ್ಕ ಗ್ಲಾಸ್ನಲ್ಲಿ ನೀರು ತಗೊಂಡಿದ್ದೀನಿ. ಇಷ್ಟು ನೀರು ಕೂಡ ಬೇಕಾಗೋದಿಲ್ಲ, 1/4 ಗ್ಲಾಸ್ ಅಷ್ಟೇ ನೀರು ಹಿಡಿಯುತ್ತೆ ಇಷ್ಟು ಹಿಟ್ಟನ್ನು ನಾದೋದಕ್ಕೆ. ಸ್ವಲ್ಪ ಗಟ್ಟಿಯಾಗಿನೇ ಹಿಟ್ಟು ನಾದ್ಕೊಂಡ್ರೆ ನಿಮಗೆ ಈಸಿಯಾಗಿ ಮೋದಕ ಮಾಡ್ಕೊಳ್ಬೋದು. ಈಗ ಹಿಟ್ಟು ನಾದಿ ರೆಡಿ ಆಗಿದೆ. ನಾನು ಸ್ವಲ್ಪ ಗಟ್ಟಿಯಾಗಿನೇ ನಾದ್ಕೊಂಡಿದ್ದೀನಿ. ನಾನು ತಗೊಂಡಿರೋ 1 ಚಿಕ್ಕ ಗ್ಲಾಸ್ ನೀರು 1/4 ಗ್ಲಾಸ್ ಅಷ್ಟೇ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇನ್ನೂ 1/4 ಲೋಟ ನೀರು ಹಾಗೇನೆ ಉಳಿದಿದೆ. ಈಗ ಒಂದು ಬಟ್ಲೆನ ಮುಚ್ಚಿ ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ. ಈಗ ಒಂದು ಪ್ಯಾನ್ ತಗೊಂಡಿದ್ದೀನಿ. ಈ ಪ್ಯಾನ್ಗೆ ನಾನು 2 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿದ್ಮೇಲೆ ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಲ್ಲ ತೆಂಗಿನಕಾಯಿ ತುರಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ರೆ ಅದನ್ನು ಇವಾಗ ಹಾಕ್ಕೊಳ್ಳಿ. ತುಪ್ಪದಲ್ಲಿ ನಾವು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಒಳ್ಳೆ ಘಮ ಬರಬೇಕು ಅಲ್ಲಿ ತನಕ. ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಒಂದು 1/2 ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ಳೋಣ. ಈ ತೆಂಗಿನಕಾಯಿ ಸಾಫ್ಟ್ ಆಗಲಿಕ್ಕೆ ನಾನು ಹಾಲನ್ನು ಹಾಕ್ಕೊಳ್ತಿದ್ದೀನಿ. ಕೇವಲ 1/2 ಕಪ್ ಅಷ್ಟೇ ಹಾಕ್ಕೊಳ್ಳಿ. ನೋಡ್ತಾ ನೋಡ್ತಾನೆ ಹಾಲು ಪೂರ್ತಿ ಹಿಂಗೋಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ತೆಂಗಿನಕಾಯಿ ತುರಿ ತುಂಬಾ ಸಾಫ್ಟ್ ಆಗಿ ಆಗುತ್ತೆ. ಹಾಲು ಹಾಕಿದ್ಮೇಲೆ 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾನು ಬೆಲ್ಲವನ್ನು ಹಾಕ್ಕೊಳ್ತಿದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ನಾನು 1/2 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬೋದು. ಬೆಲ್ಲ ಕೂಡ ಪೂರ್ತಿ ಕರಗೋವರೆಗೂ ನಾವು ಇದೇ ರೀತಿಯಾಗಿ ಕೈ ಆಡಿಸ್ಕೊಳ್ತಾ ಇರಬೇಕಾಗತ್ತೆ. ಒಂದ್ಸಲ ಬೆಲ್ಲ ಪೂರ್ತಿಯಾಗಿ ಕರಗಿದ್ಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. 2-3 ಚಮಚದಷ್ಟು ಗೋಡಂಬಿ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಒಣದ್ರಾಕ್ಷಿ, ಬಾದಾಮಿ ಇರಲಿಲ್ಲ ನನ್ನ ಹತ್ರ, ನಾನು ಬಾದಾಮಿ ಕೂಡ ಹಾಕ್ಕೊಳ್ಳಿ. ಒಂದು 1/2 ಚಮಚ ಏಲಕ್ಕಿ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ. ನೀವು ಬಾದಾಮಿ ಇದ್ದರೆ ಬಾದಾಮಿಯನ್ನು ಕೂಡ ಸಣ್ಣದಾಗಿ ಕತ್ತರಿಸಿ ನೀವು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಈಗ ಡ್ರೈ ಫ್ರೂಟ್ಸ್ ಕೂಡ ಸ್ವಲ್ಪ ರೋಸ್ಟ್ ಆಗೋವರೆಗೂ ಅದೇ ರೀತಿ 1-2 ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ಈ ಹೂರ್ಣ ಅಂಟಬಾರ್ದು ಅನ್ನೋದಕ್ಕೆ 2 ಚಮಚದಷ್ಟು ಹುರುಗಡಲೆಯನ್ನ ಪುಡಿ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈ ಮೋದಕದಲ್ಲಿ ನಾವು ಮಾಡಿರೋಂಥ ಈ ಹೂರ್ಣ ಕೈಗೆ ಅಂಟೋದಿಲ್ಲ, ಸ್ಟಿಕ್ಕಿನೆಸ್ ಅಂತ ಅನಿಸೋದಿಲ್ಲ ನಿಮಗೆ, ತುಂಬ ಚೆನ್ನಾಗಾಗುತ್ತೆ. ಹುರುಗಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮೋದಕದ ಹೂರ್ಣ ರೆಡಿಯಾಗಿದೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ, 15 ನಿಮಿಷದಿಂದ ಚೆನ್ನಾಗಿ ನೆಂದಿದೆ. ಈಗ ಒಂದ್ಸಲ ನಾದ್ಕೊಳ್ತೀನಿ. ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನ ನಾನು ಮಾಡಿ ಇಟ್ಕೊಳ್ತೀನಿ. ನೀವು ಗಣೇಶನಿಗೆ ಎಷ್ಟು ಮೋದಕಗಳನ್ನ ಮಾಡ್ಬೇಕಂತಿದ್ದೀರೋ ಅಷ್ಟು ಉಂಡೆಗಳನ್ನ ಮಾಡಿ ಇಟ್ಕೊಳ್ಳಿ. ನಾನು 21 ಮೋದಕಗಳನ್ನ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ 21 ಉಂಡೆಗಳನ್ನ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಹೂರ್ಣದಲ್ಲೂ ಕೂಡ ನಾವು ಉಂಡೆಗಳನ್ನ ಮಾಡಿ ಇಟ್ಕೊಳ್ಬೇಕು. ಈಗ ತಾನೇ ತೋರಿಸಿದ್ನಲ್ಲ ಹಿಟ್ಟಿನ ಉಂಡೆ ಯಾವ ಸೈಜಿಗೆ ಮಾಡಿ, ಅದೇ ಸೈಜ್ಗೇನೆ ಹೂರ್ಣದ ಉಂಡೆಯನ್ನು ಕೂಡ ನಾವು ಮಾಡ್ಕೊಳ್ಬೇಕು. 21 ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಈಗ ಉಳಿದಿರೋ ಹಿಟ್ಟಿನ ಉಂಡೆ ಮೇಲೆ ಒಂದು ಬಟ್ಟೆಯನ್ನು ಕವರ್ ಮಾಡಿಡಿ, ಒಣಗೋಗ್ಬಾರ್ದು ಅಂತ. ಈಗ 1 ಹಿಟ್ಟಿನ ಉಂಡೆಯನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಿಟ್ಟು ಹಚ್ಕೊಂಡು ಪೂರಿ ಸೈಜ್ಗೆ, ಪೂರಿಗಿಂತ ಸ್ವಲ್ಪ ಚಿಕ್ಕ ಸೈಜ್ಗೆ ನಾವು ಲಟ್ಟಿಸ್ಕೊಳ್ಳೋಣ. ತುಂಬ ದಪ್ಪನೂ ಇರೋದು ಬೇಡ, ತುಂಬ ತೆಳ್ಳಗೆ ಲಟ್ಟಿಸ್ಕೊಳ್ಳೋದು ಬೇಡ. ನೋಡಿ, ಈ ಸೈಜ್ಗೆ ಇದ್ದರೆ ಸಾಕು.
ಈಗ ಮಧ್ಯದಲ್ಲಿ ನಾನು ಹೂರ್ಣವನ್ನು ಇಟ್ಕೊಳ್ತಾ ಇದ್ದೀನಿ. ಒಂದು ಉಂಡೆನ ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಈ ಥರ. ಈಗ ನೋಡಿ, ಒಂದು ಬದಿಯಿಂದ ತಗೊಂಡು ಯಾವ ರೀತಿಯಾಗಿ ನಾವು ಸೀರೆ ನೆರಿಗೆ ಮಾಡ್ತೀವಲ್ಲ ಅದೇ ರೀತಿ ಪ್ಲೀಟ್ಸ್ ಮಾಡ್ಕೊಳ್ತಾ ಹೋಗಿ, ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಈ ಥರ ಕ್ರಾಸ್ ಮಾಡ್ಕೊಳ್ಳಿ, ಮತ್ತೆ ಮತ್ತೆ ಪ್ಲೀಟ್ಸ್ನ ಮಾಡ್ಕೊಳ್ತಾ ಹೋಗಿ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಒಂದ್ಸಲ ಈ ವಿಡಿಯೋನ ನೀವು ಪರ್ಫೆಕ್ಟಾಗಿ ನೋಡಿಕೊಂಡ್ರೆ ನೀವು ಕೂಡ ತುಂಬಾ ಸುಂದರವಾಗಿರೋ ಮೋದಕಗಳನ್ನ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿ ಕೂಡ. ಮತ್ತೆ ಕೊನೆಗೆ ಈ ರೀತಿಯಾಗಿ ತಿರುಗಿಸ್ಕೊಳ್ಳಿ, ಸ್ವಲ್ಪ ನಿಧಾನವಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಮೋದಕಗಳು ರೆಡಿ ಆಗ್ತಾ ಇದೆ. ಇದೇ ಥರ ಎಲ್ಲ ಮೋದಕಗಳನ್ನ ನೀವು ಮಾಡ್ಕೊಳ್ಬೋದು. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಈಗ ಇನ್ನೊಂದನ್ನು ತೋರಿಸ್ತೀನಿ ನೋಡಿ, ಯಾವ ರೀತಿಯಾಗಿ ನಾವು ನೆರಿಗೆ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ಮೋದಕ ಡಿಸೈನ್ ಮಾಡ್ಕೊಳ್ಬೇಕಂತ ನೋಡಿ. ಎಷ್ಟು ಸುಲಭ ಅಲ್ಲ, ಕೊನೆಯಲ್ಲಿ ಈ ರೀತಿಯಾಗಿ ತಿರುಗಿಸ್ಕೊಳ್ಬೇಕು, ಸ್ವಲ್ಪ ಒತ್ಕೊಂಡ್ರೆ ಮೋದಕ ರೆಡಿ ಆಗುತ್ತೆ. ಇದೇ ಥರ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಈಸಿಯಾಗಿ ಬರುತ್ತೆ, ಸ್ವಲ್ಪನೂ ಕಷ್ಟ ಆಗೋದಿಲ್ಲ, ಸ್ವಲ್ಪನೂ ಸ್ಟಫಿಂಗ್ ಕೂಡ ಆಚೆ ಬರೋದಿಲ್ಲ. ನೋಡಿ ಎಲ್ಲ ಮೋದಕಗಳನ್ನ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಯಲ್ಲಿ ಕರಿಯೋದಷ್ಟೇ ಬಾಕಿ. ಈಗ ಒಂದು ಕಡಾಯಿಗೆ ನಾನು ಎಣ್ಣೆಯಲ್ಲಿ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಣ್ಣ ತುಂಡು ಹಾಕಿ ನೋಡ್ತೀನಿ, ಅದು ಮೇಲೆ ಬಂದ ತಕ್ಷಣ ಕಾದಿದೆ ಅಂತ ಅರ್ಥ. ಈಗ ಒಂದೊಂದೇ ಮೋದಕಗಳನ್ನ ನಾನು ಹಾಕಿ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ನೀವು ನಿಮ್ಮ ಕಡಾಯಲ್ಲಿ ಎಷ್ಟು ಮೋದಕ ಹಿಡಿಯಿತೋ ಅಷ್ಟು ಮೋದಕಗಳನ್ನ ಹಾಕ್ಕೊಳ್ಳಿ. ನಾನೊಂದು 6 ಮೋದಕಗಳನ್ನ ಹಾಕ್ಕೊಂಡಿದ್ದೀನಿ. ಮೋದಕ ಹಾಕಿ ಒಂದು 30 ಸೆಕೆಂಡ್ ಆದಮೇಲೆ ನಾವು ಆಗಾಗ ಈ ರೀತಿಯಾಗಿ ಚಮಚದಿಂದ ಕೈ ಆಡಿಸ್ಕೊಳ್ತಾ ಇರೋಣ. 1 ನಿಮಿಷಗಳು ಆದಮೇಲೆ ನಾವು ಇದನ್ನು ಏನು ಮಾಡಬೇಕಾಗುತ್ತೆ, ಇನ್ನೊಂದು ಸೈಡ್ಗೆ ತಿರುಗಿಸ್ಕೊಳ್ಬೇಕಾಗುತ್ತೆ ಈ ಥರ. ಯಾಕೆಂದರೆ ಎರಡೂ ಬದಿಗೂ ಚೆನ್ನಾಗಿ ಬೇಯಬೇಕಲ್ವ, ಆವಾಗಲೇ ಮೋದಕ ಕ್ರಿಸ್ಪಿಯಾಗಿ ಆಗೋದು. ಬರೀ ಒಂದೇ ಸೈಡ್ಗೆ ಬಂದರೆ ಒಂದೇ ಸೈಡ್ಗೆ ಮಾತ್ರ ಕ್ರಿಸ್ಪಿ ಆಗುತ್ತೆ, ಇನ್ನೊಂದು ಸೈಡ್ಗೆ ಸಾಫ್ಟ್ ಸಾಫ್ಟ್ ಮೆತ್ ಮೆತ್ತಿಗೆ ಗಟ್ಟಿ ಗಟ್ಟಿಯಾಗಿ ಆಗಿಬಿಡುತ್ತೆ. ಎರಡೂ ಸೈಡ್ಗೂ ಕೂಡ ಸಮವಾಗಿ ಬೇಯಿಸ್ಕೊಳ್ಬೇಕು, ಮತ್ತು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಗೋಲ್ಡನ್ ಕಲರ್ ಬಂದರೆ ಸಾಕು, ತುಂಬಾ ಕ್ರಿಸ್ಪಿಯಾಗಿ ಆಗಿರುತ್ತೆ. ನೋಡಿ ನೋಡೋದಕ್ಕೂ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಗಣೇಶನಿಗೂ ಇಷ್ಟ ಆಗುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ, ಮನೆಯಲ್ಲಿ ಇರೋರಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಿದೆ ನೋಡಿದ್ರೇ. ಇದೇ ರೀತಿಯಾಗಿ ಎಲ್ಲ ಮೋದಕಗಳನ್ನ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾನು ಒಟ್ಟು 3 ಬ್ಯಾಚಸ್ಸಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟು ಮೋದಕಗಳನ್ನ. ನೀವು ಕೂಡ ನಾನು ತೋರಿಸಿರುವಂಥ ಈ ಮೆಥಡ್ನಲ್ಲೇ ಟ್ರೈ ಮಾಡಿ, ಫೇಲ್ ಆಗೋ ಚಾನ್ಸೇ ಇಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ, ಮನೆಯಲ್ಲಿ ಇರೋರೆಲ್ಲ ತುಂಬಾ ಇಷ್ಟಪಡ್ತಾರೆ. ನೀವು ಈ ಗರಿಗರಿಯಾದ ಮೋದಕಗಳನ್ನ ಒಂದು 8 ಕಂಟೈನರ್ನಲ್ಲಿ ಹಾಕಿಟ್ಕೊಂಡ್ರೆ ಒಂದು 5-6 ದಿನ ಇಟ್ಕೊಂಡು ಆರಾಮವಾಗಿ ತಿನ್ಬೋದು. ನಿಮಗೆಲ್ಲರಿಗೂ ಇವತ್ತು ನಾನು ತೋರಿಸಿರುವಂಥ ಈ ಕ್ರಿಸ್ಪಿ ಆಗಿರೋ ಮೋದಕದ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸಸಿ ಚಾನಲ್ಗೆ ಲೈಕ್ ಮಾಡಿ, ಇನ್ನೂ ಹೆಚ್ಚಿನ ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ತುಂಬ ಚೆನ್ನಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇವತ್ತಿನ 2ನೇ ರೆಸಿಪಿ ಕರಿಗಡುಬು. ಇದನ್ನು ಹೂರ್ಣದ ಕಡುಬು ಅಂತ ಕೂಡ ಕರೀತಾರೆ. ಗಣೇಶ ಹಬ್ಬದಲ್ಲಿ ಮತ್ತು ಲಕ್ಷ್ಮಿಯ ಪೂಜೆಗೆ ವಿಶೇಷವಾಗಿ ಇದನ್ನು ಮಾಡ್ತಾರೆ. ಬನ್ನಿ, ಈ ಕರಿಗಡುಬನ್ನು ಮಾಡೋದು ಹೇಗೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಈ ಕಡುಬು ಮಾಡೋದಕ್ಕೆ ನಾವು ಮೊದಲಿಗೆ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು ಒಂದು ದೊಡ್ಡ ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1/4 ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ಈಗ ನಾನು 2 ಟೀಸ್ಪೂನಷ್ಟು ಎಣ್ಣೆಯನ್ನು ಕಾಯಿಸ್ಕೊಂಡಿದ್ದೀನಿ. ಇದರಲ್ಲಿ ನಾನು 1 ಟೀಸ್ಪೂನಷ್ಟೇ ಎಣ್ಣೆಯನ್ನು ಹಾಕ್ಕೊಳ್ತೀನಿ, ಇನ್ನು 1 ಟೀಸ್ಪೂನ್ ಹಾಗೆ ತೆಗೆದಿಟ್ಕೊಂಡು ಬಿಡ್ತೀನಿ. ಎಣ್ಣೆಯನ್ನು ನಾನು ಕಾಯಿಸಿ ಹಾಕ್ಕೊಂಡಿರೋದ್ರಿಂದ ಮೊದಲು ಒಂದು ಸ್ಪೂನ್ನಲ್ಲೇ ಒಂದು 30 ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ನಾನು ಕೈನಲ್ಲೇ ಅದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. 1 ನಿಮಿಷಗಳ ಕಾಲ ಚೆನ್ನಾಗಿ ನಾವು ಬೆರಳುಗಳಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮಿಕ್ಸ್ ಮಾಡಿದ್ಮೇಲೆ ನಾನು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾವು ಹಿಟ್ಟನ್ನು, ಚಪಾತಿ ಹಿಟ್ಟನ್ನು ನಾವು ಯಾವ ರೀತಿಯಾಗಿ ನಾದ್ಕೊಳ್ತೀವಲ್ಲ ಅದೇ ರೀತಿಯಾಗಿ ನಾದ್ಕೊಳ್ಬೇಕಾಗುತ್ತೆ. ತುಂಬ ಸಾಫ್ಟಾಗಿ ನಾದ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮೀಡಿಯಮ್ ಸಾಫ್ಟಾಗಿದ್ದರೆ ಸಾಕಾಗುತ್ತೆ. ನೋಡಿ ಈಗ ನಾನು ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಇದನ್ನು ನಾವು ಹೀಗೇ ಒಂದು 1/2 ಗಂಟೆ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಒಂದು ಬೌಲ್ನ ಮುಚ್ಚಿ ಹೀಗೆ ನಾನು ತೆಗೆದಿಟ್ಬಿಡ್ತೀನಿ. ಈಗ ನಾನು ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಈ ಪಾತ್ರೆಗೆ ನಾನು 1/4 ಪಾತ್ರೆ ಆಗೋಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಒಂದು 1/2 ಕಪ್ಪಷ್ಟು ತೊಗರಿಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ತೊಗರಿಬೇಳೆಯನ್ನು ನಾನು ಚೆನ್ನಾಗಿ ತೊಳೆದು ತೊಗೊಳ್ತಾ ಇದ್ದೀನಿ. ಈ ತೊಳೆದಿರುವಂತಹ ತೊಗರಿಬೇಳೆನ ನಾನು ಕುದಿತಾ ಇರೋ ನೀರಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀರು ಕುದಿ ಬಂದಮೇಲೆ ನಾವು ಬೇಳೆ ಹಾಕಬೇಕಾಗುತ್ತೆ. ಬೇಳೆ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡೋಣ. ಈಗ ನಾವು ಇದನ್ನು 20 ನಿಮಿಷಗಳ ಕಾಲ ಬೇಯಿಸಬೇಕು. ಈಗ ನೋಡಿ 20 ನಿಮಿಷಗಳ ಕಾಲ ಆಗಿದೆ, ಬೇಳೆ ಬೆಂದಿದೆಯಾ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ಒಂದೇ ಒಂದು ಬೇಳೆಯನ್ನು ನಾವು ಈ ರೀತಿಯಾಗಿ ಕೈಯಲ್ಲಿ ತೊಗೊಂಡು ಈ ರೀತಿ ಸ್ಮ್ಯಾಶ್ ಮಾಡಿ, ಈ ರೀತಿ ಸ್ಮ್ಯಾಶ್ ಆದರೆ ಇದು ಬೆಂದಿದೆ ಅಂತ ಅರ್ಥ. ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ.
ಈಗ ನಾನು ನೀರನ್ನು ಮತ್ತು ಬೇಳೆನ ನಾನು ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನು ಒಂದು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ನ ಲೈಟಾಗಿ ಓಪನ್ ಮಾಡ್ಕೊಂಡು ನಾನು ಇನ್ನೊಂದು ಪಾತ್ರೆಗೆ ಈ ಬೇಳೆ ಕಟ್ಟೆನ ನಾನು ಬಸಿತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬಟ್ಟೆ ಸಹಾಯದಿಂದ ನಾವು ಬಸಿಬೇಕಾಗತ್ತೆ. ಈ ಕಟ್ಟಲ್ಲಿ ನಾವು ತಿಳಿಸಾರು, ರಸಮು, ಒಬ್ಬಟ್ಟು ಸಾರು ಯಾವ್ದು ಬೇಕಾದರೂ ನಾವು ಮಾಡ್ಕೊಳ್ಬಹುದು. ತುಂಬ ರುಚಿಯಾಗಿರುತ್ತೆ. ಪೂರ್ತಿ ಒಂದು ಹನಿ ಕೂಡ ನೀರು ಬಿಡದಲೆ ನಾವು ಈ ರೀತಿಯಾಗಿ ಬಸಿಬೇಕಾಗತ್ತೆ. ನೋಡಿ, ಈಗ ಪೂರ್ತಿ ನೀರನ್ನು ನಾನು ತೆಗೆದುಬಿಟ್ಟಿದ್ದೀನಿ. ಈಗ ನೋಡಿ, ಬೇಳೆ ಯಾವ ರೀತಿಯಾಗಿ ಸಿಕ್ಕಿದೆ ಅಂತ. ಬೇಳೆ ಪೂರ್ತಿಯಾಗಿ ಬೆಂದಿದೆ. ಈಗ ನಾನು ಮತ್ತೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡ್ಕೊಳ್ತೀನಿ. ಆನ್ ಮಾಡಿದ್ಮೇಲೆ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ನಾನು ಬೆಲ್ಲವನ್ನು ತಗೊಳ್ತಾ ಇದ್ದೀನಿ. ನಾನು ತೊಗರಿ ಬೇಳೆ ಕೂಡ ಅರ್ಧ ಕಪ್ಪಷ್ಟೇ ತಗೊಂಡಿದ್ದೆ. ಹಾಗಾಗಿ ಅಷ್ಟೇ ಅಳತೆ ಅಂದಾಜಷ್ಟು ನಾನು ಬೆಲ್ಲವನ್ನು ಕೂಡ ಕುಟ್ಟಿ ಪುಡಿ ಮಾಡಿ ತಗೊಂಡಿದ್ದೀನಿ. ಈಗ ಬೆಲ್ಲನ ಕೂಡ ನಾನು ಅದರೊಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೇಳೆ ಬೆಲ್ಲದ ಜೊತೆ ಪೂರ್ತಿಯಾಗಿ ಹೊಂದ್ಕೋಬೇಕು. ಬೆಲ್ಲ ಪೂರ್ತಿಯಾಗಿ ಕರಗೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಬೆಲ್ಲ ಪೂರ್ತಿಯಾಗಿ ಕರಗಿದೆ. ಈಗ ನಾನು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಇದು ರೆಡಿಯಾಗಿದೆ. ಇದನ್ನು ನಾನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಬಿಸಿಯಾಗಿರುವಾಗಲೇ ರುಬ್ಬೋದು ಬೇಡ. ಸ್ವಲ್ಪ ಒಂದು 2 ನಿಮಿಷ ತಣ್ಣಗಾದಮೇಲೆ ನಾವು ಇದಕ್ಕೆ ನೀರನ್ನು ಏನೂ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ನೀವು ಇದರಲ್ಲಿ ಹೋಳಿಗೆ ಮಾಡೋದಾದರೆ ಇದನ್ನು ತುಂಬಾ ನುಣ್ಣಗೆ ಮಾಡ್ಕೊಳ್ಬೇಕಾಗತ್ತೆ. ಕಡುಬು ಮಾಡುವಾಗ ಸ್ವಲ್ಪ ತರಿತರಿ ಇದ್ರೂ ನಡೆಯುತ್ತೆ. ಇದನ್ನು ಹೀಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಮೈದಾ ಹಿಟ್ಟು ಚೆನ್ನಾಗಿ ನೆಂದಿದೆ. ಅರ್ಧ ಗಂಟೆಗಳ ಕಾಲ ಆಗಿದೆ. ಈಗ ನಾನು ಗೋಲಿ ಗಾತ್ರದಷ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಾನು ಈ ಹಿಟ್ಟಿನಲ್ಲಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನು ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಗ ನಮಗೆ ಕಡುಬು ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಇದನ್ನೆಲ್ಲ ನಾನು ಒಂದು ಬೌಲ್ಗೆ ಇಟ್ಕೊಳ್ತೀನಿ. ಈಗ ಊರುಣನು ಕೂಡ ನಾನು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಮುಟ್ಕಿಯನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ಮಾಡಿ ಇಟ್ಕೊಳ್ಳೋದ್ರಿಂದ ಕಡುಬು ಮಾಡೋದಕ್ಕೆ ಈಸಿ ಆಗುತ್ತೆ. ಇದನ್ನು ಕೂಡ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಒಂದು ಚಿಕ್ಕ ಉಂಡೆನ ನಾನು ಹಿಟ್ಟಿನ ಉಂಡೆನ ತಗೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಹಚ್ಕೊಂಡು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳ್ಳಗೇನೆ ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ಸೈಜ್ಗೆ ಲಟ್ಟಿಸ್ಕೊಂಡ್ರೆ ಸಾಕು. ಈಗ ನಾವು ಮಾಡಿಟ್ಕೊಂಡಿರೋಂಥ ಊರುಣದ ಮುಟ್ಕಿಯನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ. ಇದನ್ನು ಕರ್ಚಿಕಾಯಿಗೆ ನಾವು ಯಾವ ರೀತಿ ಕ್ಲೋಸ್ ಮಾಡ್ಕೊಳ್ತೀವಲ್ಲ ಅದೇ ರೀತಿ ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಲು ನೀರು ಏನು ಹಚ್ಚೋ ಅವಶ್ಯಕತೆ ಇಲ್ಲ, ಅದಾಗೆ ಅಂಟ್ಕೊಂಡ್ಬಿಡುತ್ತೆ. ನೋಡಿ, ಈ ರೀತಿಯಾಗಿ ಪೂರ್ತಿ ಅಂಟಿದ್ಮೇಲೆ ಈಗೇನೆ ಡೈರೆಕ್ಟ್ ಕೂಡ ನೀವು ಎಣ್ಣೆಯಲ್ಲಿ ಕರಿಬೋದು. ನಿಮಗೆ ಸ್ವಲ್ಪ ಡಿಸೈನ್ ಬೇಕಿದ್ರೆ ಈ ರೀತಿಯಾಗಿ ಚಿಕ್ಕ ಪಿಜ್ಜಾ ಕಟ್ಟರಿಂದ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆ ಡಿಸೈನು ಕಾಣುತ್ತೆ, ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ಇವಾಗ ನಮ್ಮ ಕರಿಗಡುಬು ಕರಿಯೋದಕ್ಕೆ ರೆಡಿ ಆಗಿದೆ. ಇದೇ ರೀತಿಯಾಗಿ ಎಲ್ಲ ಕಡುಬುಗಳನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಅದೇ ರೀತಿ ಎಡ್ಜಸ್ಗೆ ನಾವು ಪ್ರೆಸ್ ಮಾಡ್ಕೊಳ್ಳೋಣ. ಈಗ ಮತ್ತೆ ಅದೇ ರೀತಿಯಾಗಿ ನಾನು ಪಿಜ್ಜಾ ಕಟ್ಟರಿಂದ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಗ ನಮಗೆ ಎಡ್ಜಸ್ ಕೂಡ ಬರೋದಿಲ್ಲ, ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ನಮ್ಮ ಕಡುಬು ಎಷ್ಟು ಚೆನ್ನಾಗಿ ಆಗಿದೆ ಅಲ್ಲ. ಈಗ ನಾವು ಎಲ್ಲ ಕಡುಬುಗಳನ್ನ ಇದೇ ರೀತಿ ಮಾಡಿಕೊಂಡು ನಾವು ಎಣ್ಣೆಯಲ್ಲಿ ಕರೆದ್ಬಿಡೋಣ. ಮಾಡಿ ಇಟ್ಕೊಂಡಿರೋ ಕಡುಬನ್ನೆಲ್ಲ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ನೋಡಿ, ಎಣ್ಣೆ ಕೂಡ ಪೂರ್ತಿಯಾಗಿ ಕಾದಿದೆ. ಈಗ ನಾನು ಮಾಡಿಟ್ಕೊಂಡಿರೋಂಥ ಎಲ್ಲ ಕಡುಬನ್ನು ನಾನು ಒಂದೊಂದೇ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ನಾವು ಒಂದು 5-6 ಕಡುಬುಗಳನ್ನ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಗ್ಯಾಸ್ ಫ್ಲೇಮ್ನ ನೀವು ಮೀಡಿಯಮಲ್ಲೇ ಇಟ್ಕೊಂಡಿರಿ. ತುಂಬ ಡಾರ್ಕ್ ಕಲರ್ ಬರೋ ತನಕ ಫ್ರೈ ಮಾಡೋಕೆ ಹೋಗ್ಬಿಡಿ. ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು. ಒಂದು 2 ನಿಮಿಷಗಳ ಕಾಲ ಮೀಡಿಯಮ್ ಹೀಟಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು, ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದ್ಬಿಡುತ್ತೆ. ಈಗ ನಾವು ಇದನ್ನು ನಿಧಾನವಾಗಿ ತೆಗೆಯೋಣ. ಒಂದು 30 ಸೆಕೆಂಡ್ಗಳ ಕಾಲ ಎಣ್ಣೆ ಬಸಿಯೋದಕ್ಕೆ ಬಿಡಬೇಕು. ಆಮೇಲೆ ಟಿಶ್ಯೂ ಪೇಪರ್ ಹಾಕಿರೋ ಒಂದು ಬ್ಯಾಸ್ಕೆಟ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ಅಲ್ಲ ನಮ್ಮ ಕರಿಗಡುಬು. ಇದೇ ರೀತಿಯಾಗಿ ನಾನು ಉಳಿದಿರೋ ಎಲ್ಲ ಕಡುಬುಗಳನ್ನ ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ತುಂಬಾ ಗರಿಗರಿಯಾಗಿ ಕೂಡ ಇರುತ್ತೆ. ಇದನ್ನು ನೀವು ಮಾಡಿದ್ಮೇಲೆ ಒಂದು 10-15 ನಿಮಿಷ ತಣ್ಣಗಾದ್ಮೇಲೆ ನೀವು ಇದನ್ನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ರೆ 2-3 ದಿನಗಳ ಕಾಲ ಇದು ತುಂಬಾ ಗರಿಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ಗರಿಗರಿಯಾದ ಕರಿಗಡುಬುವನ್ನು ಈ ಸಲ ಗಣೇಶ ಚತುರ್ಥಿ ಹಬ್ಬಕ್ಕೆ ಟ್ರೈ ಮಾಡಿ. ಗಣೇಶನಿಗೂ ಇಷ್ಟ ಆಗುತ್ತೆ, ಮನೆಯಲ್ಲಿರೋರಿಗೂ ಕೂಡ ಇಷ್ಟ ಆಗುತ್ತೆ. ನಿಮಗೆಲ್ಲರಿಗೂ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಮಾಡಿ,
ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.